Hi friends, welcome to Kannada Tech. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಜಿಯೋ ಕಡೆಯಿಂದ ಈಗ ಎರಡು ಹೊಸ ಆಫರ್ ಗಳನ್ನ ಬಿಟ್ಟಿದ್ದಾರೆ. ಸೊ ಆ ಆಫರ್ ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ವ್ಯಾಲಿಡಿಟಿ ಆಫರ್, ಇನ್ನೊಂದು ಆಡ್ ಆನ್ ಪ್ಯಾಕ್ಸ್ ಆಫರ್ಸ್. ಸೊ ಫಸ್ಟ್ ಏನಪ್ಪಾ ಇದು ವ್ಯಾಲಿಡಿಟಿ ಪ್ಯಾಕ್ ಆಫರ್ ಅಂತ ನೋಡಿದ್ರೆ, ಸೊ ಈ ಎರಡು ಆಫರ್ ಗಳಿಗೆ ನ್ಯೂ ವರ್ಕ್ ಫ್ರಮ್ ಹೋಮ್ ಆಫರ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಓಕೆನಾ, ಈಗ ವ್ಯಾಲಿಡಿಟಿ ಪ್ಯಾಕ್ಸ್ ನ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ನೇದು, ನೀವು 2121 ರೂಪಾಯಿನ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ಡೈಲಿ 1.5 GB ಡೇಟಾ ಸಿಗುತ್ತೆ, ಅನ್ಲಿಮಿಟೆಡ್ ವಾಯ್ಸ್ ಕಾಲಿಂಗ್ ಫೆಸಿಲಿಟಿ ಇರುತ್ತೆ, ಓಕೆನಾ, ಇದರಲ್ಲಿ ಏನಾದ್ರೂ ಕ್ಯಾಪ್ಸ್ ಇರಬಹುದು, ಓಕೆನಾ. ಸೊ ನೆಕ್ಸ್ಟ್ ನಿಮಗೆ ಇದರಲ್ಲಿ 336 ದಿನಗಳ ವ್ಯಾಲಿಡಿಟಿ ಯೊಂದಿಗೆ ಸಿಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಯಾವ್ದಪ್ಪ ಅಂತ ನೋಡಿದ್ರೆ 2399 ರೂಪಾಯಿ ಪ್ಲಾನ್. ಸೊ ಈ ಒಂದು ಪ್ಲಾನ್ ನಲ್ಲಿ ನಿಮಗೆ ದಿನಕ್ಕೆ 2 GB ಡೇಟಾ ಡೈಲಿ ಸಿಗುತ್ತೆ, ಓಕೆನಾ. ಇದರ ಒಂದು ವ್ಯಾಲಿಡಿಟಿ 365 ದಿನಗಳು ಇರುತ್ತೆ. ಸೊ ಇದರ ಜೊತೆಗೆ ನಿಮಗೆ ವಾಯ್ಸ್ ಮತ್ತು SMS ಅನ್ಲಿಮಿಟೆಡ್ ಸಿಗುತ್ತೆ ಅಂತ ಹೇಳಿದ್ದಾರೆ, ಬಟ್ ಇದರಲ್ಲಿ ಯಾವ್ದಾದ್ರು FUP ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಆಡ್ ಆನ್ ಪ್ಯಾಕ್ಸ್ ನ ಬಗ್ಗೆ ಹೇಳಬೇಕಂದ್ರೆ, ಅದೇನು 11 ರೂಪಾಯಿಯಿಂದ ಹಿಡಿದು 101 ರೂಪಾಯಿ ವರೆಗೂ ಇತ್ತು ಆಡ್ ಆನ್ ಪ್ಯಾಕ್ಸ್ ಗಳು, ಅದು ಸೇಮ್ ಇರುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ಇನ್ನು ನ್ಯೂ ವರ್ಕ್ ಫ್ರಮ್ ಹೋಮ್ ಪ್ಯಾಕ್ಸ್ ಅನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಅದರಲ್ಲಿ ನೀವು 151 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 30 GB ಡೇಟಾ ಸಿಗುತ್ತೆ. ಇದೇನಿದೆ, ನೀವು ಹಿಂದ್ಗಡೆ ರೀಚಾರ್ಜ್ ಮಾಡಿಸಿರ್ತೀರ, ಹಿಂದಿನ ಪ್ಲಾನ್ ನ ವ್ಯಾಲಿಡಿಟಿ ಜೊತೆಗೆ ಇದು ವರ್ಕ್ ಆಗುತ್ತೆ. ಇದಕ್ಕೆ ಅಂತ ಸಪರೇಟ್ ವ್ಯಾಲಿಡಿಟಿ ಇರಲ್ಲ, ನೀವು ಆಲ್ರೆಡಿ ವ್ಯಾಲಿಡಿಟಿ ಪ್ಯಾಕ್ ಅನ್ನ ಹಾಕಿಸ್ಕೊಂಡಿದ್ರೆ ಈ ಒಂದು ಪ್ಯಾಕ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ 151 30 GB ಡೇಟಾ, ಮತ್ತೆ 201 ರೂಪಾಯಿಗೆ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ 40 GB ಡೇಟಾ, ಮತ್ತೆ 251 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ 50 GB ಡೇಟಾಗಳು ಸಿಗ್ತಾ ಇದೆ. ಸೊ ಓಕೆನಾ, ಸೊ ಇದಿಷ್ಟು ಈ ಒಂದು ಆಫರ್ ನ ಬಗ್ಗೆ ಮಾಹಿತಿ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿವಿನ ಕನ್ನಡ ಟೆಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.